ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಮಹಾನ್ ಸಾಧಕ, ನಟ, ನಿರ್ಮಾಪಕ, ನಿರ್ದೇಶಕ ದ್ವಾರಕೀಶ್ ಅವರನ್ನ ಕಳ್ಕೊಂಡಿದ್ದೇವೆ. ಸದ್ಯ ದ್ವಾರಕೀಶ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದ ಕಾರಣಕ್ಕಾಗಿ, ಸೆಲೆಬ್ರಿಟಿ ಆದಂತ ಕಾರಣಕ್ಕಾಗಿ ಸಹಜವಾಗಿ ಅವರ ಬಗ್ಗೆ ಒಂದಷ್ಟು ಕುತೂಹಲ ಇದ್ದೇ ಇರುತ್ತೆ. ಜೊತೆಗೆ ನಟ ದ್ವಾರಕೀಶ್ ಅವರು ಬಹುತೇಕ ಸಂದರ್ಶನದಲ್ಲಿ ತಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಮುಕ್ತವಾಗಿ ಮಾತಾಡಿದ್ದಾರೆ. ಹೀಗಾಗಿ ಅವರ ಬದುಕಿಗೆ ಸಂಬಂಧಪಟ್ಟಂತ ಸಂಗತಿಯನ್ನ ಆರಾಮಾಗಿ ನಿಮ್ಮ ಮುಂದೆ ಇಡಬಹುದು. ನಾನಾಗ್ಲೇ ಹೇಳಿದ ಹಾಗೆ ಸ್ವತಃ ದ್ವಾರಕೀಶ್ ಅವರೇ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರವನ್ನು ಕೂಡ ಮುಚ್ಚು ಮರೆ ಇಲ್ಲದೆ ಹಂಚಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಅವರ ಬದುಕೆ ತೆರೆದ ಪುಸ್ತಕ ಇದ್ದಂತೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರ ಬದುಕು ಅತ್ಯಂತ ಸ್ವಾರಸ್ಯಕರ. ಅವರಷ್ಟು ಪ್ರಯೋಗವನ್ನ ಮಾಡಿದಂಥವರು, ಕೈ ಸುಟ್ಕೊಂಡಂಥವರು, ಮತ್ತೆ 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 ಅದೇ ಪ್ರಯತ್ನವನ್ನ ಮಾಡಿ ಗೆದ್ದು ಸೋತಂಥವರು, ಸೋತು ಗೆದ್ದಂಥವರು ಇನ್ಯಾರು ಕೂಡ ಇರಲಿಕ್ಕಿಲ್ಲ. 1985 ಸಿನಿಮಾ ಇಂಡಸ್ಟ್ರಿಗೆ ಏನಾದರೂ ಗುಡ್ ಬೈ ಹೇಳಿದ್ರೆ ಇಂದಿಗೂ ಕೂಡ ಅವರು ರಾಜನಂತೆ ಬದುಕನ್ನ ಸಾಗಿಸ್ತಾ ಇದ್ರು. ಮನೆ, ಮಠ, ಆಸ್ತಿ ಇದೆಲ್ಲವನ್ನೂ ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇರಲಿಲ್ಲ. ಆದರೆ ಮತ್ತೆ ಮತ್ತೆ ಸಿನಿಮಾ ಮಾಡೋದಕ್ಕೆ ಹೋಗಿ ದ್ವಾರಕೀಶ್ ಅವರು ಸಾಕಷ್ಟು ಏರಿಳಿತವನ್ನ ಬದುಕಿನಲ್ಲಿ ಕಾಣುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ. ಇದು ಅವರ ಬದುಕಿನ ಒಂದು ಅಧ್ಯಾಯ. ಆದರೆ ಮತ್ತೊಂದು ವಿಚಾರ ಅವರ ವೈಯಕ್ತಿಕ ಬದುಕು. ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಿರಬಹುದು, ಇನ್ನೊಂದಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ, ನಟ ದ್ವಾರಕೀಶ್ ಅವರು 2 ಮದುವೆ ಆಗಿದ್ರು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬಂದಾಗ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಮುಕ್ತವಾಗಿ ಮಾತನಾಡಿದಾಗ ತುಂಬಾ ಜನರಿಗೆ ಆಶ್ಚರ್ಯ ಆಯಿತು, ನಟ ದ್ವಾರಕೀಶ್ 2 ಮದುವೆ ಆಗಿದ್ರಾ ಅಂತ. ಅದರಲ್ಲೂ ಕೂಡ 2 ಮದುವೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗೋದಕ್ಕೆ ಕಾರಣ, ಆಗ ನಟ ದ್ವಾರಕೀಶ್ ಅವರಿಗೆ ಹೆಚ್ಚು ಕಡಿಮೆ 50-51 ವಯಸ್ಸಾಗಿತ್ತು. ಜೊತೆಗೆ ಮೊದಲ ಪತ್ನಿಯಿಂದ 5 ಗಂಡು ಮಕ್ಕಳು ಕೂಡ ಇದ್ರು. ಅದರಲ್ಲೂ ಕೂಡ ಒಂದಷ್ಟು ಮಂದಿ ಮದುವೆ ವಯಸ್ಸಿಗೆ ಬಂದಂಥವರಿದ್ರು. ಆ ಸಂದರ್ಭದಲ್ಲಿ ದ್ವಾರಕೀಶ್ ಅವರು ಮದುವೆ ಆದಂತಹ ಕಾರಣಕ್ಕಾಗಿ ಆ ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ, ಮೊದಲ ಪತ್ನಿಯ ಪೂರ್ಣ ಪ್ರಮಾಣದ ಒಪ್ಪಿಗೆಯನ್ನು ಪಡೆದು 2 ಮದುವೆ ಆಗಿದ್ರು. ಆದರೆ ಇತ್ತೀಚೆಗೆ ಬಿ ಗಣಪತಿ ಅವರ ಸಂದರ್ಶನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ 2 ಮದುವೆಗೆ ಸಂಬಂಧಪಟ್ಟ ಹಾಗೆ ಬೇಸರವನ್ನು ಹೊರಹಾಕಿದ್ರು. 2 ಮದುವೆ ಆಗ್ಬಿಟ್ಟು ನನ್ನ ಪತ್ನಿಗೆ ನೋವು ಕೊಟ್ಟೆ ಅನ್ಸುತ್ತೆ, 2 ಮದುವೆ ಆಗಬಾರ್ದಿತ್ತು ಎನ್ನುವಂಥ ವಿಚಾರವನ್ನು ಹೇಳಿದ್ರು. ಅಥವಾ ಒಂದು ರೀತಿಯಾದಂಥ ಸಂಕಟವನ್ನು ಅವರು ಹೊರಹಾಕಿದ್ರು. ಅವರ ವೈಯಕ್ತಿಕ ಬದುಕು ಸಂಬಂಧಪಟ್ಟ ಒಂದು ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತೀನಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸ್ವತಃ ದ್ವಾರಕೀಶ್ ಅವರ ಹೇಳಿಕೊಂಡಿರುವಂಥ ಕಾರಣಕ್ಕಾಗಿ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟ ಹಾಗೆ ಈ ಸಂದರ್ಭದಲ್ಲಿ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಡಬಹುದು. ಅವರ ಮೊದಲ ಪತ್ನಿ ಅಂಬುಜಾ ಅಂತ, ದ್ವಾರಕೀಶ್ ಅವರು ಅವರನ್ನು ಕೂಡ ಪ್ರೀತಿಸಿ ಮದುವೆ ಆಗಿದ್ದರು. ಆಗ ದ್ವಾರಕೀಶ್ ಇನ್ನೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಅವರು ಅಣ್ಣನ ಜೊತೆಗೆ ಒಂದು ಸ್ಪೇರ್ ಪಾರ್ಟ್ಸ್ನ ಅಂಗಡಿಯನ್ನು ನಡೆಸ್ತಾ ಇದ್ದಂಥವ್ರು, ತಮ್ಮ ಪಾಡಿಗೆ ತಾವು ಬಿಸ್ನೆಸ್ಸನ್ನು ಮಾಡ್ಕೊಂಡಿದ್ದಂಥವ್ರು. ಆಗ ಅವರ ಅಣ್ಣ ಒಂದು ಮನೆಯನ್ನು ಬಾಡಿಗೆಗೆ ಅಂತ ಕೊಟ್ಟಿರ್ತಾರೆ. ಆ ಬಾಡಿಗೆ ಮನೆಗೆ ಚಿತ್ರದುರ್ಗ ಮೂಲದ ಅಂಬುಜ ಅವರು ಬರ್ತಿರ್ತಾರೆ. ಹಾಗೆ ದ್ವಾರಕೀಶ್ ಅವರಿಗೆ ದೂರದ ಸಂಬಂಧಿ ಕೂಡ ಆಗಿರ್ತಾರೆ. ಅಲ್ಲಿಗೆ ಬರ್ತಿದ್ದಂತಹ ಕಾರಣಕ್ಕಾಗಿ ದ್ವಾರಕೀಶ್ ಹಾಗೆ ಅಂಬುಜ ಅವ್ರ ನಡುವೆ ಸಣ್ಣದಾಗಿರುವಂಥ ಸ್ನೇಹ ಶುರುವಾಗುತ್ತೆ, ಸ್ನೇಹ ಪ್ರೀತಿಗೆ ತಿರುಗುತ್ತೆ. 1967 ಅಂಬುಜ ಅವರನ್ನು ಪ್ರೀತಿಸಿ ಎಲ್ಲರ ಒಪ್ಪಿಗೆಯನ್ನು ಪಡೆದು ದ್ವಾರಕೀಶ್ ಮದುವೆ ಆಗಿಬಿಡ್ತಾರೆ. ಅಂಬುಜ ಅವರು MSc ಮುಗಿಸಿರ್ತಾರೆ, ದಯಾನಂದ ಕಾಲೇಜಿನಲ್ಲಿ ಲೆಕ್ಚರರಾಗಿಯೂ ಕೂಡ ಕೆಲಸವನ್ನು ಮಾಡ್ತಿರ್ತಾರೆ. ಅಂಬುಜ ಅವರು ನಟ ದ್ವಾರಕೀಶ್ ಅವರು ಸಿನಿಮಾ ಇಂಡಸ್ಟ್ರಿಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಪ್ರೀತಿಸಿರಲಿಲ್ಲ. ಕಾರಣ, ನಟ ದ್ವಾರಕೀಶ್ ಆಗಿನ್ನೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದಿರಲಿಲ್ಲ. ಅದಾದ ಬಳಿಕ ದ್ವಾರಕೀಶ್ ಇಂಡಸ್ಟ್ರಿಗೆ ಬಂದು ನಟ, ನಿರ್ಮಾಪಕ, ನಿರ್ದೇಶಕನಾಗಿ ಒಂದು ಹಂತಕ್ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನೇ ಆಳಿಬಿಡ್ತಾರೆ. ಇದು ಅಂಬುಜ ಅವರ ವಿಚಾರ. ಅಂಬುಜ ಅವರಿಂದ ಒಟ್ಟು 5 ಗಂಡು ಮಕ್ಕಳು ಕೂಡ ಆಗ್ತಾರೆ. ಅಂಬುಜ ಅವರ ಜೊತೆಗೆ ಅದ್ಭುತವಾದಂಥ ದಾಂಪತ್ಯ ಜೀವನ. ಇತ್ತೀಚೆಗಷ್ಟೇ, ಒಂದಷ್ಟು ವರ್ಷಗಳ ಹಿಂದಷ್ಟೇ ಅಂಬುಜ ವಿಧಿವಶರಾದರು. ದ್ವಾರಕೀಶ್ ಮತ್ತು ಅಂಬುಜ ನೋಡಿ ಜೋಡಿಯನ್ನು ನೋಡ್ತಾ ಇದ್ರೆ ಅತ್ಯದ್ಭುತ ಎನ್ನುವಂಥ ಮಾತನ್ನು ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು. ಇದು ಮೊದಲ ಮದುವೆಯ ಸಂಗತಿ. 2 ಮದುವೆ ವಿಚಾರಕ್ಕೆ ಬರೋದಾದರೆ ಅವರ ಹೆಸರು ಶೈಲಜಾ ಅಂತ. ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸವನ್ನು ಮಾಡ್ತಿದ್ದಂಥವ್ರು, ಒಂದು ಒಳ್ಳೆ ಹುದ್ದೆಯಲ್ಲಿ ಅವರು ಇರ್ತಾರೆ. ಆಗ ನಟ ದ್ವಾರಕೀಶ್ ಶ್ರುತಿ ಎನ್ನುವಂಥ ಸಿನಿಮಾವನ್ನು ಮಾಡಿರ್ತಾರೆ. ಅದಕ್ಕೂ ಮುಂಚೆ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗಿರುತ್ತೆ. ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದಿಂದ ಹಿಡಿದು ಆನಂತರ ಬಂದಂಥ ಎಲ್ಲ ಸಿನಿಮಾಗಳು ಕೂಡ ಅಟ್ಟರ್ ಫ್ಲಾಪ್ ಆಗಿರುತ್ತೆ. ದ್ವಾರಕೀಶ್ ಅವರು ಕೂಡ ಸಂಕಷ್ಟದ ದಿನಗಳನ್ನು ಫೇಸ್ ಮಾಡ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಶ್ರುತಿ ಎನ್ನುವಂಥ ಸಿನಿಮಾ ತಕ್ಕ ಮಟ್ಟಿಗೆ ಹಿಟ್ ಆಗಿರುತ್ತೆ. ಒಂದು ಹಂತಕ್ಕೆ ನಟ ದ್ವಾರಕೀಶ್ ಅವರು ಹಣವನ್ನು ಕೂಡ ವಾಪಸ್ ಪಡೆದಿರ್ತಾರೆ. ಅದೇ ಖುಷಿಯಲ್ಲಿ ಗೌರಿ ಕಲ್ಯಾಣ ಎನ್ನುವಂಥ ಸಿನಿಮಾವನ್ನು ಎತ್ಕೊಂಡಿರ್ತಾರೆ. ಆ ಸಿನಿಮಾಗೆ ಹರ್ಷವರ್ಧನ್ ಎನ್ನುವಂಥ ನಟನನ್ನು ಕರ್ಕೊಂಡು ಬಂದಿರ್ತಾರೆ. ಕಾರಣ, ವಿಷ್ಣುವರ್ಧನ್ ರೀತಿಯಲ್ಲೇ ಇನ್ನೊಬ್ಬ ನಟನನ್ನು ಬೆಳೆಸಬೇಕು ಎನ್ನುವ ಕಾರಣಕ್ಕಾಗಿ ಹರ್ಷವರ್ಧನ್ ಎನ್ನುವಂಥ ನಟನನ್ನು ಕರ್ಕೊಂಡು ಬಂದಿರ್ತಾರೆ. ಅತ್ಯುತ್ಸಾಹದಿಂದ ಆ ಸಿನಿಮಾವನ್ನು ಕೈಗೆತ್ಕೊಂಡಿರ್ತಾರೆ. ಇದೇ ಸಂದರ್ಭದಲ್ಲಿ ಪರಿಚಯ ಆದಂಥವ್ರು ಅಂದರೆ ಶೈಲಜಾ. ಇವರ ಪರಿಚಯ ಹೇಗಾಯಿತು ಅಂದರೆ, ಶೈಲಜಾ ಅವರ ಅಕ್ಕನ ಮಗಳಿಗೆ ಒಂದು ಪಾತ್ರವನ್ನು ಕೊಡಿಸಬೇಕು ಅಂತ ಶೈಲಜಾ ದ್ವಾರಕೀಶ್ ಅವರ ಬಳಿ ಬಂದಿರ್ತಾರೆ. ದ್ವಾರಕೀಶ್ ಹಾಗೆ
ಇನ್ನೊಬ್ಬರು ಸ್ನೇಹಿತರಿರ್ತಾರೆ, ಅವರು ಕೂಡ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಕಾರಣಕ್ಕಾಗಿ ಶೈಲಜಾ ದ್ವಾರಕೀಶ್ ಅವರನ್ನು ಹೇಗೋ ಪರಿಚಯ ಮಾಡಿಕೊಂಡು ಅಕ್ಕನ ಮಗಳಿಗೆ ಅವಕಾಶವನ್ನು ಕೊಡಿಸ್ಬೇಕು ಅಂತ ಬಂದಿರ್ತಾರೆ. ಆಗ ಶೈಲಜಾ ಮತ್ತು ದ್ವಾರಕೀಶ್ ಅವರ ನಡುವೆ ಸ್ನೇಹ ಶುರುವಾಗುತ್ತೆ. ಅದಾದ ಬಳಿಕ ತನ್ನ ಸ್ನೇಹಿತರ ಜೊತೆಗೆ ಶೈಲಜಾ ಅವರ ಮನೆಗೆ ಹೋಗಿ ಬರ್ತಾ ಇದ್ರಂತೆ ದ್ವಾರಕೀಶ್. ಹೀಗಾಗಿ ಆ ಸ್ನೇಹ ಇನ್ನಷ್ಟು ಆಪ್ತ ರೂಪವನ್ನು ಪಡೆಯುತ್ತೆ. ಅಂತಿಮವಾಗಿ ಪರಸ್ಪರ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ದ್ವಾರಕೀಶ್ ಅವರಿಗೆ ಶೈಲಜಾ ಅವರ ಮೇಲೂ ಕೂಡ ಪ್ರೀತಿ ಆಗುತ್ತೆ, ಅವ್ರನ್ನ ಬಿಟ್ಟಿರಲಾರದಂಥ ಪ್ರೀತಿ ಶುರುವಾಗಿ ಬಿಡುತ್ತೆ. ಆಗ ದ್ವಾರಕೀಶ್ ಅವರು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡು ಬಿಡ್ತಾರೆ. ಕಾರಣ ಮೊದಲ ಪತ್ನಿ ಅಂಬುಜಾ ಅವರನ್ನು ಕೂಡ ಪ್ರೀತಿಸಿಯೇ ಮದುವೆ ಆಗಿರ್ತಾರೆ, ಅವ್ರನ್ನ ವಿಪರೀತವಾಗಿ ಇಷ್ಟಪಡ್ತಿರ್ತಾರೆ. ಅವರ ಬದುಕಿನಲ್ಲಿ ಆಗು ಹೋಗು ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಇದ್ದಿದ್ದು ಅಂಬುಜಾ. ಹೀಗಾಗಿ ಏನು ಮಾಡೋದು ಅಂತ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡು ಬಿಡ್ತಾರೆ. ಮೊದಲ ಪತ್ನಿ ಜೊತೆಗಿರಬೇಕು, ಹಾಗೆಯೇ ಶೈಲಜಾ ಅವರನ್ನು ಕೂಡ ಮದುವೆ ಆಗಬೇಕು ಎನ್ನುವಂಥ ಪರಿಸ್ಥಿತಿ. ಅಂತಿಮವಾಗಿ ಒಂದು ಕಡೆ ಕರ್ಕೊಂಡು ಹೋಗಿ ಅಂಬುಜಾ ಅವರಿಗೆ ಹೇಳ್ತಾರಂತೆ, ನಾನು ಹೀಗೆ ಓರ್ವ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೇನೆ, ನೀನು ಒಪ್ಪಿಗೆಯನ್ನು ಕೊಟ್ಟರೆ, ನೀನು ಇಷ್ಟಪಟ್ಟರೆ ಮಾತ್ರ ಮದುವೆ ಆಗ್ತೀನಿ ಅಂತ. ಅಂಬುಜಾ ಅವರು ಮರು ಮಾತನಾಡದೆ ನಿನ್ನ ಸಂತೋಷವೇ ನನ್ನ ಸಂತೋಷ ಎನ್ನುವಂಥ ಮಾತನ್ನು ಹೇಳಿ ಮದುವೆಗೆ ಒಪ್ಪಿಗೆ ಸೂಚಿಸ್ತಾರಂತೆ. ಅಂತಿಮವಾಗಿ ಮೊದಲ ಪತ್ನಿ ಹಾಗೆ ಮಕ್ಕಳ ಸಮ್ಮುಖದಲ್ಲಿಯೇ ಎರಡನೇ ಮದುವೆ ಆಗ್ತಾರೆ ಶೈಲಜಾ ಅವರನ್ನು, ಅದು ಕೂಡ ತಮ್ಮ 51ನೇ ವಯಸ್ಸಿಗೆ. ಎರಡನೇ ಪತ್ನಿಗೆ ಓರ್ವ ಗಂಡು ಮಗ ಜನಿಸ್ತಾನೆ, ಒಟ್ಟಾರೆಯಾಗಿ 6 ಜನ ಗಂಡು ಮಕ್ಕಳು. ಇನ್ನು ಮೊದಲ 5 ಗಂಡು ಮಕ್ಕಳನ್ನು ಗಮನಿಸ್ತಾ ಹೋಗೋದಾದರೆ ಸಂತೋಷ್, ಯೋಗೀಶ್, ಗಿರೀಶ್, ಸುಕೇಶ್ ಮತ್ತು ಅಭಿಲಾಷ್ ಅಂತೇಳಿ. ಅದರಲ್ಲಿ ಗಿರೀಶ್ ಎನ್ನುವಂಥವರು ಮಜುನು ಎನ್ನುವಂಥ ಸಿನಿಮಾದಲ್ಲಿ ನಾಯಕ ನಟನ ಕಾಣಿಸ್ಕೊಂಡಿದ್ರು, ಅಭಿಲಾಷ್ ಎನ್ನುವಂಥವರು ಹೃದಯ ಕಳ್ಳರು ಎನ್ನುವಂಥ ಸಿನಿಮಾವನ್ನು ಮಾಡಿದ್ರು, ಇನ್ನು ಯೋಗೀಶ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ದ್ವಾರಕೀಶ್ ಚಿತ್ರವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ, ಅಂದರೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ದ್ವಾರಕೀಶ್ ಅವರ ಮಕ್ಕಳಲ್ಲಿ ಹೆಚ್ಚಾಗಿ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ಳೋದು ಯೋಗೀಶ್, ಹಾಗೆ ಒಬ್ಬರು ಅಮೇರಿಕದಲ್ಲಿದ್ದಾರೆ, ಇನ್ನೊಬ್ಬರು ಬ್ಯಾಂಕರಾಗಿ ಕೆಲಸವನ್ನು ಮಾಡ್ತಿದ್ದಾರಂತೆ. ಈ ರೀತಿಯಾಗಿ ಗಂಡು ಮಕ್ಕಳೆಲ್ಲರೂ ಕೂಡ ಸೆಟ್ಲ್ ಆಗಿದ್ದಾರೆ. ಇದು ದ್ವಾರಕೀಶ್ ಅವರ ವೈಯಕ್ತಿಕ ಬದುಕಿಗೆ ಸಂಬಂಧಪಟ್ಟಂಥ ಸಂಗತಿ. ಈ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ದ್ವಾರಕೀಶ್ ಅವರ ಬದುಕೇ ಅತ್ಯಂತ ಸ್ವಾರಸ್ಯಕರ. ಒಂದು ಕಡೆಯಿಂದ ಬದುಕಿನಲ್ಲಿ ಏರಿಳಿತವನ್ನು ಕಂಡು ಆ ಮೂಲಕವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂಥವ್ರು. ಈಗಲೂ ಕೂಡ ಸಾಕಷ್ಟು ಮಂದಿ ನೆನಪು ಮಾಡ್ಕೊಳ್ತಾರೆ ಬದುಕಿನ ಪಾಠವನ್ನು ಕಲಿಬೇಕು ಅಂದರೆ ದ್ವಾರಕೀಶ್ ಅವರ ಬದುಕನ್ನೊಮ್ಮೆ ನೋಡಬೇಕು ಅಂತ. ಜೊತೆಗೆ ಇದ್ದ ಮನುಷ್ಯ ಇದ್ದ ಹಾಗೆ ಇರೋದಿಲ್ಲ, ಮೇಲೆ ಹತ್ತಿ ದುಪ್ಪಂತ ಕೆಳಗಡೆ ಬೀಳಬಹುದು ಅನ್ನೋದಕ್ಕೂ ಕೂಡ ದ್ವಾರಕೀಶ್ ಅವರು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ. ಯಾಕಂದರೆ ಅಷ್ಟರಮಟ್ಟಿಗೆ ಐಷಾರಾಮಿ ಬದುಕನ್ನು ಕಂಡಂಥವ್ರು, ಐಷಾರಾಮಿ ಕಾರು, ಐಷಾರಾಮಿ ಮನೆ ಎಲ್ಲವನ್ನೂ ಕೂಡ ಕಂಡಂಥವ್ರು, ಕೊನೆಗೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿಗೂ ಕೂಡ ಬಂದಂಥವ್ರು ದ್ವಾರಕೀಶ್. ಇನ್ನೊಂದು ವೈಯಕ್ತಿಕ ಬದುಕಿನಲ್ಲಿ 2 ಮದುವೆ ಆಗುವ ಮೂಲಕವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂಥವ್ರು ದ್ವಾರಕೀಶ್. ಇಂತಹ ಓರ್ವ ಅದ್ಭುತ ನಟ, ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದಂಥ ಓರ್ವ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ. ಇನ್ನೊಂದು ಕಾಂಟ್ರೋವರ್ಸಿ, ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ವಿಷ್ಣುವರ್ಧನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವಾದ, ಒಂದಷ್ಟು ಚರ್ಚೆಗೆ ಗ್ರಾಸವಾದಂಥವ್ರು ಕೂಡ ನಟ ದ್ವಾರಕೀಶ್. ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.